ಫ್ಯಾಮಿಲಿ ಕಂಪೋನೆಂಟ್ ಬಹಳ ಇರುತ್ತೆ ಎಲ್ಲ ಕಾಯಿಲೆಗಳಲ್ಲಿ, ಇಟ್ಸ್ ನಾಟ್ ಓನ್ಲಿ ಆಲ್ಕೋಹಾಲಿಸಮ್. ಇವತ್ತು ಅಪ್ಪನಿಗೆ ಕ್ಯಾನ್ಸರ್ ಬಂದರೆ, ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಸರ್ಕಾರದ ಒಂದು ಇದು ಏನಿದೆ, ಜಿ ಡಿ ಪಿ ಎಷ್ಟರ ಮಟ್ಟಿಗೆ ಅಂದರೆ ಈ ಹೆಲ್ತ್ಗೋಸ್ಕರ ನಾವು ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದರೆ, ಬಹುಶಃ ಇವತ್ತಿಗೂ ಹೆಚ್ಚಿನ ನಮ್ಮ ಜನರು ಪ್ರೈವೇಟ್ ಸೆಕ್ಟರ್ ಮೇಲೆ ಅವರ ಹೆಲ್ತ್ಗಾಗಿ ಡಿಪೆಂಡ್ ಆಗ್ತಾರೆ. ಆ ಕಾರಣದಿಂದ ಕ್ಯಾನ್ಸರ್ ಬಂದಂಥವ್ರು ಇರ್ಬೋದು, ಡಯಾಬಿಟೀಸ್ನ ಕಾಂಪ್ಲಿಕೇಶನ್ಸ್ ಇರ್ಬೋದು, ಹಾರ್ಟ್ ಡಿಸೀಸಿನ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಂಥ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗಿ ಸಾಲ ಮಾಡಿಕೊಂಡು ಬಿಲ್ ಕಟ್ಟಿ ಅದರಿಂದ ಏನು ಸಮಸ್ಯೆಗಳಾಗುತ್ತೆ, ಅವರ ಮನೆಯವರ ಮನೋಸ್ಥಿತಿ ಹೇಗಿರುತ್ತೆ, ಇದನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಸೊ ನಾವು ಇವತ್ತು ಈ ವೇದಿಕೆಯಲ್ಲಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಎವ್ರಿ ಡಿಸೀಸ್ ಇಟ್ ಎಫೆಕ್ಟ್ಸ್ ದ ಫ್ಯಾಮಿಲಿ. ಇದು ನಮಗೆ ವೈದ್ಯರಾಗಿ ನಾವು ಹತ್ತಿರದಿಂದ ನೋಡಿದ್ದೇವೆ. ಅದರಲ್ಲಿ ಒಂದು ಅಡಿಷನಲ್ ಎಕ್ಸ್ಟ್ರಾ ಎಫೆಕ್ಷನ್ನು ಈ ಆಲ್ಕೋಹಾಲ್ನಲ್ಲಿ ಆಗುತ್ತೆ. ಯಾಕಂದರೆ ಇವನು ಈ ಮನುಷ್ಯ ಕಾಯಿಲೆಯಿಂದ ಬಳಲುತ್ತಾನೆ ಅಂದರೆ ಆಲ್ಕೋಹಾಲಿಸಮಿಂದ ಬಳಲುತ್ತಾನೆ, ಅದರ ಜೊತೆಗೆ ಅದು ಕುಡಿದು ಬಂದು ಆ ಮಗುವಿಗೆ ಹೊಡಿತಾನೆ, ಕುಡಿದು ಬಂದು ಮಗುವಿಗೆ ತುಳಿತಾನೆ, ಮಗುವಿನ ತಾಯಿಯ ಮೇಲೆ ಆಕ್ರಮಣ ಮಾಡ್ತಾನೆ, ಎಷ್ಟೋ ಸಂದರ್ಭದಲ್ಲಿ ತಾಯಿಯ ಮೇಲೆ ಸಂಶಯ ಮಾಡ್ತಾನೆ. ಸೊ ಇದರಿಂದಾಗಿ ಮನೆಯ ಪರಿಸ್ಥಿತಿ ಏನಿದೆ ಬಹಳ ಹದಗೆಟ್ಟುತ್ತೆ. ಸೊ ಅದರ ಬಗ್ಗೆ ಒಂದು ಎಕ್ಸ್ಟ್ರಾ ಒಂದು ಕೇರ್ ತಗೊಳ್ಬೇಕು, ಎಕ್ಸ್ಟ್ರಾ ಆ್ಯಂಗಲ್ನಲ್ಲಿ ನಾವು ವರ್ಕ್ ಮಾಡಬೇಕು ಅನ್ನುವ ಒಂದು ಇದನ್ನು ಅರಿವನ್ನು ನಮ್ಮ ಸಮಾಜದಲ್ಲಿ ಮೂಡಿಸಬೇಕು ಅನ್ನೋದು ಈ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ನ ಒಂದು ಮುಖ್ಯ ಉದ್ದೇಶ. ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಬಹುಶಃ ಪ್ರತಿ ಈ ಒಂದು ಕೋವಿಡ್ನ ಮುಂಚೆ ರೆಗ್ಯುಲರ್ ಆಗಿ ಈ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ಗಳಿಗೆ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅವರನ್ನ ಒಂದು ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗೋದು ಅಥವಾ ಅವರಿಗೆ ಅವರ ಸೆಲ್ಫ್ ಎಸ್ಟೀಮ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಪಬ್ಲಿಕ್ನಿಂದ ಜನರನ್ನು ಕರ್ಕೊಂಡು ಬಂದು ಅವ್ರಿಗೆ ಎನ್ಕರೇಜಿಂಗ್ ಮಾತುಗಳನ್ನು ಆಡಿಸುವುದು ಇಂಥದನ್ನೆಲ್ಲ ಮಾಡ್ತಾ ಇದ್ವಿ. ಬಟ್ ಕೋವಿಡ್ನ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದ ಅದನ್ನು ನಿಲ್ಲಿಸಬೇಕಾಯಿತು. ಬಹುಶಃ ಇನ್ನು ಮುಂದೆ ಈಗಾಗಲೇ ಕೋವಿಡ್ನ ಒಂದು ಇದು ಏನು ಕಡಿಮೆ ಆಗ್ತಾ ಇದೆ, ಸಡಿಲ ಆಗ್ತಾ ಇರುವುದರಿಂದ ವಿ ಮೇ ಹ್ಯಾವ್ ಟು ಸ್ಟಾರ್ಟ್ ಇಟ್. ಸೊ ಇಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮ, ಈ 7 ದಿನಗಳ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಹಲವಾರು ಶಾಲಾ ಕಾಲೇಜುಗಳಲ್ಲಿ ಮದ್ಯವ್ಯಸನದಿಂದ ಮಕ್ಕಳ ಮೇಲೆ ಉಂಟಾಗ್ತಾ ಇರುವ, ಅಂದರೆ ತಂದೆ ತಾಯಿಯಂದಿರ ಮದ್ಯವ್ಯಸನದಿಂದ ಮಕ್ಕಳ ಮೇಲೆ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವುದು, ಹಾಗೆಯೇ ಜಾಗೃತಿಯನ್ನು ಮೂಡಿಸುವುದು, ಇದು ನಿರಂತರವಾಗಿ ಪ್ರತಿ ವರ್ಷ ನಾವು ಮಾಡಿಕೊಂಡು ಬಂದಿದ್ದೀವಿ. ಇದಕ್ಕೆ ಬಹುಶಃ ಇದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಇದರ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿ ಇಂಥದನ್ನೊಂದು ಮಾಡಬೇಕು ಅಂತ ನನಗೆ ಒಂದು ಸಜೆಷನ್ ಅನ್ನು ಕೊಟ್ಟು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತವರು ನನ್ನ ಮಿತ್ರ ವಿರೂಪಾಕ್ಷ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಈ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಇವರು ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ಅಪ್ಪ ಅಮ್ಮನ ಒಂದು ಕುಡಿತದಿಂದಾಗಿ ಅವರ ಮೇಲೆ ಎಂಥ ಒಂದು ಪರಿಣಾಮ ಇರುತ್ತಂದ್ರೆ, ಅವರು ಅಡಲ್ಟ್ಹುಡ್ಡಲ್ಲೂ ಕೂಡ, ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಪುಸ್ತಕಗಳೇ ಬಂದಿದೆ, ಅಡಲ್ಟ್ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಅಂತ. ಅವರಿಗೆ ಡಿಸಿಷನ್, ಡೇ ಟು ಡೇ ಡಿಸಿಷನ್ ತಗೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು, ಬೇರೆಯವರಿಗೆ ಪ್ಲೀಸ್ ಮಾಡಬೇಕು ಅಂತ ತುಂಬ ಕಾತುರತೆಯಿಂದ ಇರುವಂಥದ್ದು, ಮತ್ತೆ ನನ್ನಿಂದ ಆಗಲ್ಲ ಅಂತ ಹೇಳಲಿಕ್ಕೆ ಕಷ್ಟವನ್ನು ಪಡುವಂಥದ್ದು, ಹೀಗೆ ನಾನಾ ನಮೂನೆಯ ಒಂದು ವೈಯಕ್ತಿಕ ಸಮಸ್ಯೆಗಳನ್ನು ಈ ಮದ್ಯವ್ಯಸನಿಗಳ ಮಕ್ಕಳು ಈವನ್ ಅವರು ಅಡಲ್ಟ್ಸ್ ಆದಾಗ ಅನುಭವಿಸ್ತಾರೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಇದ್ರ ಬಗ್ಗೆ ಸಮುದಾಯದಲ್ಲಿ ನಾನು ಒಂದು ವಿಶೇಷವಾದ ಇದನ್ನು ಹೇಳುವುದೇನೆಂದರೆ, ಯಾರು ಕುಡಿತಾ ಇದ್ದಾರೆ ಅವರು ಮನಗಳಬೇಕಾದಂಥ ಒಂದು ವಿಷಯ ಏನಂದರೆ, ನಿಮ್ಮ ಕುಡಿತ ನಿಮ್ಮನ್ನು ಮಾತ್ರ ಹಾಳು ಮಾಡುವುದಲ್ಲ, ನಿಮ್ಮ ಮನೆಯವರನ್ನ, ಅದರಲ್ಲಿಯೂ ನಿಮ್ಮ ಮನೆಯ ಬೆಳೆಯುವ ಮಕ್ಕಳನ್ನು ಹಾಳು ಮಾಡುತ್ತೆ. ಆ ಕಾರಣದಿಂದ ಈ ಮದ್ಯವ್ಯಸನದ ವ್ಯಸನವನ್ನು ತ್ಯಜಿಸಲಿಕ್ಕೆ ಪ್ರಮುಖ, ಈಗ ಯಾವುದೇ ವ್ಯಕ್ತಿ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗುವಾಗ
ಅವರಿಗೆ ಒಂದು ಪ್ರಮುಖ ಕಾರಣಗಳು ಮಧ್ಯವೇ ಸ್ಥಾನವನ್ನ ಬಿಡ್ಲಿಕ್ಕೆ ಏನು ಅಂತ ಕೇಳುವಾಗ ಬಹುಶಃ ಅವರು ಇದನ್ನೊಂದು ಮನದಟ್ಟು ಮಾಡಿಕೊಳ್ಳಬೇಕು. ಎಷ್ಟೋ ಜನರು ಅವರ ಮಕ್ಕಳ ಒಂದು ಪರ್ಸನಲ್ ಲೈಫ್ ದೊಡ್ಡವರಾದ ಮೇಲೂ ಕೂಡ ಇದು ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು.